ಎಲ್ಲರಿಗೂ ನಮಸ್ಕಾರ. ಸಂಧ್ಯಾ ಮಾನಂದಿ ಕಿಚನ್ ಗೆ ಸುಸ್ವಾಗತ. ಈ ದಿನ ನಾನು ನಿಮಗೆ ಸಿಂಪಲ್ ಆಗಿ ಈಜಿ ಆಗಿ ಒಂದು ಡೇಟ್ಸ್ ಪರ್ಫ್ಯೂಮ್ ಮಾಡೋದನ್ನ ಹೇಳ್ಕೊಡ್ತೀನಿ. ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಿನ ಬೆಲ್ ಐಕಾನ್ ಒತ್ತಿ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತೆ ಶೇರ್ ಮಾಡಿ. ಡೇಟ್ಸ್ ತುಂಬಾ ಒಳ್ಳೆದು ಆರೋಗ್ಯಕ್ಕೆ, ತುಂಬಾನೇ ಚೆನ್ನಾಗಿರುತ್ತೆ. ಸೋ ಅದರೊಳಗೆ ಡೇಟ್ಸ್ ಪರ್ಫ್ಯೂಮ್ ಮಾಡೋದನ್ನ ಹೇಳ್ಕೊಡ್ತೀನಿ. ಸೋ ಇದಕ್ಕೆ ಸಾಮಾನ್ಯವಾಗಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಡೇಟ್ಸ್ ಬಿಸ್ಕೆಟ್ ಇದ್ರೆ ಸಾಕು. ಸೋ ಫಸ್ಟ್ ಗೆ ಮ್ಯಾರಿ ಬಿಸ್ಕೆಟ್ ನ ಕೋರ್ಸ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಒಂದು ಬಾಳೆಲೆಗೆ 2-3 ಟೀಸ್ಪೂನ್ ಅಷ್ಟು ತುಪ್ಪ ಹಾಕಿ ಅದಕ್ಕೆ ಕಟ್ ಮಾಡಿರುವಂತ ಸಣ್ಣಕ್ಕೆ ಗೋಡಂಬಿ ಬಾದಾಮಿ ಹಾಕಬೇಕು. ಸೋ ಇದನ್ನ ನಾವು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣಂತೆ. ನಾನು ಇಲ್ಲಿ ದ್ರಾಕ್ಷಿ ಹಾಕ್ತಾ ಇದೀನಿ. ದ್ರಾಕ್ಷಿ ಆಪ್ಷನಲ್ ಬೇಕಿದ್ರೆ ಹಾಕಬಹುದು, ಇಲ್ಲ ಅವಾಯ್ಡ್ ಮಾಡಬಹುದು. ಸೋ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಆವಾಗ ನಾನು ದ್ರಾಕ್ಷಿ ಹಾಕ್ತಾ ಇದೀನಿ. ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೋ ಕಲರ್ ಚೇಂಜ್ ಆಗುತ್ತೆ. ಆ ಕಲರ್ ಸ್ವಲ್ಪ ಚೇಂಜ್ ಆದಾಗ ನೀವು ಸೀಡ್ನ ತೆಗೆದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಡೇಟ್ಸ್ ಹಾಕಬೇಕು. ಇಲ್ಲಿ 1/2 ಟೀಸ್ಪೂನ್ ತುಪ್ಪ ಹಾಕಿ 1 ಟೀಸ್ಪೂನ್ ಸಕ್ಕರೆ ಹಾಕ್ತಾ ಇದೀನಿ. ಇದು ಜಲ್ದಿ ಕೂಡ್ಕೊಳ್ಳಿ ಅಂತ ನಾನು ಹಾಕ್ತಾ ಇದೀನಿ. ಸೋ ಈ ರೀತಿ ನಾವು ಚೆನ್ನಾಗಿ ಕಲಸ್ಕೋಬೇಕು. ಸೋ ಈ ತರ ಮೀಡಿಯಂ ಹೀಟ್ ಅಲ್ಲಿ ನಾವು ಕಲಸ್ತಾನೆ ಇರಬೇಕು. ಒಂದು ಹದಕ್ಕೆ ಬರುತ್ತೆ ಅದು, ನೋಡಿ ಈ ತರ ಅದೇ ಕೂಡ್ಕೊಳ್ಳುತ್ತೆ, ಅಲ್ಲಿ ತನಕ ನಾವು ಈ ತರ ಮಾಡಬೇಕು. ಈಗ ನಾವು ಕೋರ್ಸ್ ಆಗಿ ರುಬ್ಬಿಟ್ಕೊಂಡಿರೋ ಮಿಶ್ರಣ, ಬಿಸ್ಕೆಟ್ ಮಿಶ್ರಣವನ್ನು ಇಲ್ಲಿ ಹಾಕಬೇಕಾಗುತ್ತೆ. ಸೋ ಇದನ್ನ ಮತ್ತೆ ಕಲಸ್ಕೋಬೇಕು. ಇದು ಬಿಸ್ಕೆಟ್ ಯಾಕೆ ಹಾಕ್ತೀವಿ ಅಂದ್ರೆ ಚೆನ್ನಾಗಿ ಹೊಂದ್ಕೊಂಡ್ಲಿ, ಕಂಬೈನ್ ಆಗ್ಲಿ ಅಂತ ಹಾಕ್ತಾ ಇರೋದು. ಸೋ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಡೇಟ್ಸ್ ತುಂಬಾ ಹೆಲ್ದಿ, ಸೋ ಮಕ್ಳಿಗೆ ಹಾಗೆ ಕೊಟ್ಟರೆ ತಿನ್ನಲ್ಲ, ಈ ರೀತಿ ಬರ್ಫಿ ಮಾಡಿಕೊಟ್ರೆ ಗ್ಯಾರಂಟಿ ತಿಂತಾರೆ, ಟಕ್ ಅಂತ ಖಾಲಿಯಾಗೋಗುತ್ತೆ. ಸೊ ಟ್ರೈ ಮಾಡಿ ಒಮ್ಮೆ. ಡ್ರೈ ಫ್ರೂಟ್ಸು, ಡೇಟ್ಸ್ ತುಂಬ ಒಳ್ಳೆಯದು. ಸೊ ಇದು ಒಂದು ಹದಕ್ಕೆ ಎಲ್ಲ ಮಿಕ್ಸ್ ಆಗಿದೆ. ಇವಾಗ ನಾವು ಒಂದು ಬೇಕಿಂಗ್ ಪೇಪರ್ ತಗೊಂಡು ಆ ಬೇಕಿಂಗ್ ಪೇಪರ್ ಮೇಲೆ ತುಪ್ಪ ಸೋರಿ ಈ ಬಿಸಿ ಇದ್ದಾಗೆ ಡೇಟ್ಸ್ ಬರ್ಫಿನ ಪೇಪರ್ ಮೇಲೆ ಹಾಕ್ಕೊಂಡು ಈ ರೀತಿ ಒಂದೇ ಸಮನೆ ಒತ್ಕೊಂಡು ರೋಲ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಬಿಸಿಯಲ್ಲೇ ಮಾಡಬೇಕು ನೀವು. ಸೊ ಈ ರೀತಿ ರೋಲ್ ಮಾಡಿಕೊಂಡು ಒಂದೇ ಶೇಪ್ ಬರೋ ಥರ ಮಾಡ್ಕೋಬೋದು. ಬೇಕಿಂಗ್ ಪೇಪರ್ ಇದ್ದರೆ ಕೆಲಸ ತುಂಬ ಈಸಿ ಆಗುತ್ತೆ. ಸೊ 2 ತುದಿನೂ ಟೈಟಾಗಿ ಕ್ಲೋಸ್ ಮಾಡಬೇಕು. ಸೊ ಇದು 1/2 ಗಂಟೆ ಫ್ರಿಡ್ಜಲ್ಲಿಟ್ಟರೆ ತಣ್ಣಗಾದ ಮೇಲೆ ನಮ್ಮ ಡೇಟ್ಸ್ ಬರ್ಫಿ ರೆಡಿ ಆಗಿದೆ. ಕಟ್ ಮಾಡೋಣಂತೆ, 1/2 ಇಂಚ್ ಥಿಕ್ನೆಸ್ಗೆ ಕಟ್ ಮಾಡಿದ್ರೆ ಡೇಟ್ಸ್ ಬರ್ಫಿ ಸವಿಯಲು ಸಿದ್ಧ. ಸೊ ಟ್ರೈ ಮಾಡಿ ಒಮ್ಮೆ ಡೇಟ್ಸ್ ಬರ್ಫಿನ, ನನಗೆ ಕಮೆಂಟ್ ಕಳಿಸಿ. ಇದು ತುಂಬಾನೇ ಹೆಲ್ದಿ, ನ್ಯೂಟ್ರಿಷಿಯಸ್ಸು, ಬ್ರೈನ್ ಫಂಕ್ಷನ್ಗೆ ಹೆಲ್ಪ್ ಮಾಡುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಮತ್ತು ಡಯಾಬಿಟಿಸ್ಗೆ ಫೈಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಈ ಡೇಟ್ಸ್ ಬರ್ಫಿಗೆ ಒಂದು ಟ್ವಿಸ್ಟ್ ಕೊಡ್ತೀನಿ. ಆ ಟ್ವಿಸ್ಟ್ ಏನು ಅಂದರೆ ಚಾಕ್ಲೇಟ್ ಡೇಟ್ ಬರ್ಫಿ. ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ಇಷ್ಟ. ಸೊ ನೀವು ಈ ಥರ ಟ್ವಿಸ್ಟ್ ಮಾಡಿ ಬರ್ಫಿಗೆ ಚಾಕ್ಲೇಟ್ ಹಾಕಿ ಕೊಡ್ಬೋದು. ಮೊದಲಿಗೆ ಚಾಕ್ಲೇಟ್ ತಗೊಂಡು ಡಬಲ್ ಬಾಯ್ಲರಲ್ಲಿ ಮೆಲ್ಟ್ ಮಾಡ್ಕೋಬೋದು, ಡಾರ್ಕ್ ಚಾಕ್ಲೇಟ್ ಆಗಲಿ, ಡೈರಿ ಮಿಲ್ಕ್ ಚಾಕ್ಲೇಟ್ ಆಗಲಿ. ಸೊ ಆ ಚಾಕ್ಲೇಟ್ ಸಿರಪ್ನ ನಾವು ಈ ಥರ ಕಟ್ ಮಾಡಿಟ್ಕೊಂಡಿರೋ ಡೇಟ್ಸ್ ಬರ್ಫಿ ಮೇಲೆ ಹಾಕಿ ಸ್ಪ್ರೆಡ್ ಮಾಡಬೇಕು. ಸೊ ತಿಕ್ಕಾದರೂ ಹಾಕ್ಬೋದು, ಸ್ವಲ್ಪ ತಿನ್ ಮಾಡ್ಬೋದು. ಸೊ ಇದನ್ನು ಚಾಕ್ಲೇಟ್ ಹಾಕಿದ ಮೇಲೆ ಒಂದು 10-15 ನಿಮಿಷ ಇಲ್ಲ 30 ನಿಮಿಷ ಫ್ರಿಡ್ಜಲ್ಲಿಟ್ಟರೆ ನಮ್ಮ ಚಾಕ್ಲೇಟ್ ಬರ್ಫಿ ರೆಡಿ ಆಗಿದೆ. ಸೊ ನನಗೆ ಗೊತ್ತು ನಿಮಗೆ 2 ವಿಡಿಯೋನು ಇಷ್ಟ ಆಗಿದೆ. ಸೊ ಟ್ರೈ ಮಾಡಿ. ಥ್ಯಾಂಕ್ ಯು.